ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಪ್ರಥಮ ಬಿ ಎ ಸಮಾಜಶಾಸ್ತ್ರ ತರಗತಿಗಳಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ವಿದ್ಯಾರ್ಥಿಗಳೇ. ನಾನು ಸುನಿಲ್ ಕೆ, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಮಹಿಳಾ ಕಾಲೇಜು, ಸಮಾಜಶಾಸ್ತ್ರ ವಿಭಾಗ, ಕೋಲಾರ. ನಾನು ಈ ದಿನ ಸಮಾಜಶಾಸ್ತ್ರೀಯ ದೃಷ್ಟಿಕೋನ ಅಥವಾ ದೃಷ್ಟಿ ಅಂತಕ್ಕಂಥ ಒಂದು ಟಾಪಿಕ್, ರ್ಯಾಂಡಲ್ ಕಾಲಿನ್ಸ್ ಅವರ ವಿಚಾರವನ್ನು ನಿಮ್ಮ ಮುಂದೆ ಮೂಲಕ ಪ್ರಸ್ತುತಪಡಿಸ್ತಾ ಇದ್ದೀನಿ. ಐ ಆಮ್ ಗೋಯಿಂಗ್ ಟು ಗಿವ್ ಎ ಲೆಕ್ಚರ್ ಆನ್ ಸೋಷಿಯಲಾಜಿಕಲ್ ಐ, ಆನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದ ಸೋಷಿಯಲಾಜಿಕಲ್ ಪರ್ಸ್ಪೆಕ್ಟಿವ್ ಗಿವನ್ ಬೈ ರ್ಯಾಂಡಲ್ ಕಾಲಿನ್ಸ್. ದ ಸೋಷಿಯಲಾಜಿಕಲ್ ಐ ಮೀನ್ಸ್ ಲುಕಿಂಗ್ ಎಟ್ ದ ಥಿಂಗ್ಸ್ ಫಾರ್ ವಾಟ್ ದೇ ಆರ್. ದಟ್ ಮೀನ್ಸ್ ದೇರ್ ಈಸ್ ನೋ ಸ್ಪೆಷಲ್ ಮೀನಿಂಗ್ ಫಾರ್ ಎನಿ ಆಸ್ಪೆಕ್ಟ್ಸ್ ದಟ್ ವಿ ಲುಕ್ ಇನ್ ದ ಸೊಸೈಟಿ, ಬಿಕಾಸ್ ಆಲ್ ದ ಆಸ್ಪೆಕ್ಟ್ಸ್ ದಟ್ ವಿ ಲುಕ್ ಇನ್ ಟು ದ ಸೊಸೈಟಿ ಈಸ್ ಬೇಸ್ಡ್ ಆನ್ ಸೋಷಿಯಲಾಜಿಕಲ್ ಫೆನಾಮಿನನ್. ದಟ್ ಸೋಷಿಯಲಾಜಿಕಲ್ ಫೆನಾಮಿನನ್ ಈಸ್ ವೆರಿ ನ್ಯಾಚುರಲ್ ಆ್ಯಂಡ್ ವೆರಿ ಸೋಷಿಯಲ್, ಆ್ಯಂಡ್ ಲುಕಿಂಗ್ ಆ್ಯಸ್ ದೇ ಆರ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಕಾನ್ಸೆಪ್ಟ್ ಆಫ್ ಸೋಷಿಯಲಾಜಿಕಲ್ ಐ. ದಟ್ ಮೀನ್ಸ್ ಚೈನಿಂಗ್ ಅವರ್ ಎಫರ್ಟ್ಸ್ ಟುಗೆದರ್ ಆ್ಯಸ್ ಲಾಂಗ್ ಟರ್ಮ್ ನೆಟ್ವರ್ಕ್ ಆಫ್ ಥಿಯರಿಸ್ಟ್ ಆ್ಯಂಡ್ ರಿಸರ್ಚರ್ಸ್ ಇಂಪ್ರೂವ್ಸ್ ಒನ್ಸ್ ಓನ್ ಸೋಷಿಯಲಾಜಿಕಲ್ ವಿಷನ್. ದಟ್ ಮೀನ್ಸ್ ವಿ ಶುಡ್ ಪುಟ್ ಅ ಕಾನ್ಸ್ಟೆಂಟ್ ಎಫರ್ಟ್ ಟು ಲುಕ್ ಆಫ್ಟರ್ ದ ನೆಟ್ವರ್ಕ್. ದ ನೆಟ್ವರ್ಕ್ ಈಸ್ ಬೇಸ್ಡ್ ಆನ್ ಸೋಷಿಯಲ್ ಇಂಟರಾಕ್ಷನ್, ಸೋಷಿಯಲ್ ಸ್ಟ್ರಕ್ಚರ್ ಆ್ಯಂಡ್ ಸೋಷಿಯಲ್ ಫೆನಾಮಿನನ್. ಆ್ಯಂಡ್ ಹಿಯರ್ ಈಚ್ ಆ್ಯಂಡ್ ಎವ್ರಿ ಸೋಷಿಯಲ್ ಥಿಯರಿಸ್ಟ್ ಸ್ಟಡೀಸ್ ಅಬೌಟ್ ದ ಸೋಷಿಯಲ್ ಫೆನಾಮಿನನ್ ದಟ್ ಶೇಪ್ಸ್ ಅಪ್ ದ ಹ್ಯೂಮನ್ ಐಡಿಯಾಸ್ ಆ್ಯಂಡ್ ಶೇಪ್ಸ್ ಅಪ್ ದ ವಿಷನ್ ಅಬೌಟ್ ದ ಸೊಸೈಟಿ. ದ ಸೋಷಿಯಲ್ ವಿಷನ್ ಅಬೌಟ್ ದ ಸೊಸೈಟಿ ಈಸ್ ದ ಒನ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಹೋಲ್ಡ್, ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಪ್ರಮೋಟ್ ದ ಇಂಟಿಗ್ರಿಟಿ ಆಫ್ ದ ಸೆಲ್ಫ್ ಇನ್ ದ ಸೊಸೈಟಿ. ಬಿಕಾಸ್ ದ ಇಂಟಿಗ್ರಿಟಿ ಆಫ್ ಸೆಲ್ಫ್ ಈಸ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ವೆನ್ ಆನ್ ಇಂಡಿವಿಜುವಲ್ ಇಂಟಿಗ್ರೇಟ್ ಹಿಮ್ಸೆಲ್ಫ್ ಕಲ್ಚರಲ್ಲಿ, ಮಾರಲ್ಲಿ, ದೆನ್ ಹೀ ಈಸ್ ಡೆಫಿನೆಟ್ಲಿ ಹೀ ಈಸ್ ಗೋಯಿಂಗ್ ಟು ಹ್ಯಾವ್ ಎ ಪರ್ಟಿಕ್ಯುಲರ್ ವಿಷನ್, ಆ್ಯಂಡ್ ದಟ್ ವಿಷನ್ ಈಸ್ ಎ ಸೋಷಿಯಲಾಜಿಕಲ್ ವಿಷನ್. ಬಿಕಾಸ್ ಸೋಷಿಯಲಾಜಿಕಲ್ ವಿಷನ್ ಐ ಆರ್ ಎ ಸೋಷಿಯಲಾಜಿಕಲ್ ಐ ಹೋಲ್ಡ್ಸ್ ಅಪ್ ಎ ಪೆರಿಸ್ಕೋಪ್ ಅಬೌಟ್ ದ ಟೈಡ್ಸ್ ಆಫ್ ಪೊಲಿಟಿಕಲ್ ಆ್ಯಂಡ್ ಇಂಟೆಲೆಕ್ಚುಯಲ್ ಪಾರ್ಟಿಷನ್ಶಿಪ್. ದಟ್ ಮೀನ್ಸ್ ಹಿಯರ್ ಒನ್ ಶುಡ್ ಹ್ಯಾವ್ ಎ ನ್ಯೂಟ್ರಲ್ ವ್ಯಾಲ್ಯೂ ಇನ್ ಟು ಲುಕಿಂಗ್ ಆಫ್ ದ ಥಿಂಗ್ಸ್, ಆ್ಯಂಡ್ ದೀಸ್ ನ್ಯೂಟ್ರಲ್ ವ್ಯಾಲ್ಯೂಸ್ ವಿಲ್ ಡೆಫಿನೆಟ್ಲಿ ಬ್ರಿಂಗ್ಸ್ ಅಪ್ ಎ ಪ್ರಾಪರ್ ಬ್ರಾಡ್ ಪರ್ಸ್ಪೆಕ್ಟಿವ್ ಅಬೌಟ್ ಥಿಂಗ್ಸ್ ದಟ್ ವಿ ಲುಕ್ ಇನ್ ಟು ದ ಸೊಸೈಟಿ. ಆ್ಯಂಡ್ ಆಲ್ ದ ಥಿಂಗ್ಸ್ ದಟ್ಸ್ ಹ್ಯಾಪನಿಂಗ್ ಇನ್ ದ ಸೊಸೈಟಿ ಈಸ್ ದ ಒನ್ ದಟ್ ಈಸ್ ಪ್ರೊವೈಡಿಂಗ್ ಎ ಪ್ಲಾಟ್ಫಾರ್ಮ್ ಫಾರ್ ದ ನ್ಯೂ ಐಡಿಯಾಸ್, ಆ್ಯಂಡ್ ಇಟ್ ಈಸ್ ದ ಪ್ಲಾಟ್ಫಾರ್ಮ್ ಫಾರ್ ಪ್ರೊವೈಡಿಂಗ್ ಎ ನ್ಯೂ ಐಡಿಯಾಲಜೀಸ್ ಇನ್ ದ ಸೊಸೈಟಿ. ಅಂದರೆ ಸಮಾಜಶಾಸ್ತ್ರೀಯ ದೃಷ್ಟಿ ಅಂತಂದರೆ ವಿಷಯಗಳನ್ನು ಅವುಗಳ ಮೂಲ ನೆಲೆಯಲ್ಲಿ ನೋಡುವುದು. ಪ್ರತಿಯೊಂದು ವಿಷಯವೂ ಕೂಡ ಸಾಮಾಜಿಕ ವಿಷಯಗಳು, ಅದರಲ್ಲೂ ವಿಶೇಷವಾಗಿ ಅವು ನಿರ್ಧಾರವಾಗುವುದು ಅವುಗಳ ಸಾಂಸ್ಕೃತಿಕ ನೆಲೆಯಲ್ಲಿ. ಹಾಗೆ ಅವುಗಳನ್ನು ಅವುಗಳ ತಾತ್ವಿಕ ನೆಲೆಯಲ್ಲಿ, ಸಾಂಸ್ಕೃತಿಕ ಮತ್ತು ತಾತ್ವಿಕ ನೆಲೆಗಳಲ್ಲಿ ಅವುಗಳನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ನಮಗೆ ಸಮಾಜಶಾಸ್ತ್ರೀಯ ದೃಷ್ಟಿ ಬೆಳೆಸ್ಕೊಳ್ಳೋದಕ್ಕೆ ಬಹಳ ಸಾಧ್ಯವಾಗುತ್ತೆ. ಅಂದರೆ ಪ್ರತಿಯೊಂದು ವಿಚಾರಗಳನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ ಆ ಅದರ ಬಗ್ಗೆ ನಾವೇನಿರಬೇಕು ಅಂತಂದರೆ ಒಂದು ನಿರ್ದಿಷ್ಟಾವಧಿಯಾಗಿರ್ತಕ್ಕಂತಹ ಒಂದು ಸಂಶೋಧನೆಯ ಒಂದು ವಿಚಾರಗಳನ್ನು ಇಟ್ಕೊಂಡಿರಬೇಕು. ನಿರ್ದಿಷ್ಟಾವಧಿಯ ಸಂಶೋಧನೆಯ ದೃಷ್ಟಿಕೋನ ಅಂತಂದರೆ ಅಲ್ಲಿ ಯಾವುದು ಸತ್ಯವಿದೆ, ಯಾವುದಕ್ಕೆ ವೈಜ್ಞಾನಿಕ ದೃಷ್ಟಿಕೋನವಿದೆ, ಅಂತಹ ಒಂದು ಚೌಕಟ್ಟುಗಳಲ್ಲಿ ಮಾತ್ರ ಸಮಾಜವನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಅನೇಕ ಸಾಮಾಜಿಕ ವಿಚಾರಗಳು, ಅನೇಕ ಸಾಮಾಜಿಕ ವಿನ್ಯಾಸಗಳು ಒಟ್ಟಿಗೆ ಜೋಡಿಸಿದಾಗ, ಒಬ್ಬರು ಒಂದೊಂದು ವಿಚಾರಗಳನ್ನು ನಮಗೆ ಪ್ರಸ್ತುತಪಡಿಸ್ತಾ ಇದ್ದಾಗ ಅದನ್ನು ನಾವು ನೋಡೋ ದೃಷ್ಟಿಕೋನವನ್ನು ನಾವು ಬಹಳ ವಿಶಾಲವಾಗಿಟ್ಕೊಂಡ್ರೆ ನಮ್ಮ ಸಮಾಜಶಾಸ್ತ್ರೀಯ ದೃಷ್ಟಿಕೋನ ಸುಧಾರಿಸುತ್ತದೆ. ಮತ್ತು ಸೂಕ್ಷ್ಮ ಗ್ರಹಿಕೆ ಅಂತಕ್ಕಂಥದ್ದು ಇಲ್ಲಿ ಬಹಳ ಪ್ರಮುಖವಾಗಿರುತ್ತದೆ ಅಂತ ರ್ಯಾಂಡಲ್ ಕಾಲಿನ್ಸ್ ಇಲ್ಲಿ ಹೇಳ್ತಿರ್ತಾರೆ. ಹಾಗಾಗಿ ನಮ್ಮ ಒಂದು ಸಮಾಜ ಶಾಸ್ತ್ರೀಯ ದೃಷ್ಟಿಕೋನ ರಾಜಕೀಯ ಮತ್ತು ಬೌದ್ಧಿಕ ಪಕ್ಷಪಾತಗಳ ಅದಕ್ಕಿಂತಲೂ ಮೀರಿರ್ತಕ್ಕಂತಹ ಪರಿದರ್ಶಕವನ್ನು ಹಿಡಿದಿಟ್ಟುಕೊಂಡಕ್ಕಂಥ ಒಂದು ಯೋಗ್ಯತೆಯನ್ನು ಬೆಳೆಸ್ಕೊಂಡಿರಬೇಕು, ರಾಜಕೀಯ ಮತ್ತು ಬೌದ್ಧಿಕ. ಸೊ ಇದೇನಾಗುತ್ತೆ ಅಂತಂದರೆ ರಾಜಕೀಯ ಮತ್ತು ಬೌದ್ಧಿಕ ಪಕ್ಷಪಾತದ ಅಲೆಗಳ ಮೇಲೆ ಪರಿದರ್ಶಕವನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಅಂತಂದರೆ ಇವೆರಡೂ ಕೂಡ ಒಬ್ಬ ಮನುಷ್ಯನಿಗೆ ಎಷ್ಟು ಇಂಪಾರ್ಟೆಂಟೋ ಹಾಗೆ ಅವನ ಒಂದು ಸಾಮಾಜಿಕ ದೃಷ್ಟಿಕೋನ ಅಂತಕ್ಕಂಥದ್ದು ನೀತಿ ನಿರಪೇಕ್ಷವಾಗಿರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ದಟ್ ಈಸ್ ವ್ಯಾಲ್ಯೂ ನ್ಯೂಟ್ರಲ್ ಅಂತ ಕರಿತೀವಿ. ಈ ನೀತಿ ಮೇಲೆ ಇರತಕ್ಕಂತಹ ಈ ಒಂದು ವಿಚಾರವನ್ನು
ನಾವು ನೋಡಿದಾಗ ಸಮಾಜದಲ್ಲಿ ನೋಡ್ತಕ್ಕಂಥ ದೃಷ್ಟಿಕೋನ ನಮಗೆ ಬಹಳ ವಿಶಾಲವಾಗಿರ್ತದೆ ಮತ್ತು ವಿಸ್ತೃತ ಪರಿದೃಷ್ಟಿಯನ್ನು ನೀಡುತ್ತದೆ. ಅಂದರೆ ಬೇರೆಯವರು ಏನನ್ನು ಸೂಕ್ಷ್ಮವಾಗಿ ನೋಡೋದಕ್ಕೆ ಸಾಧ್ಯವಿಲ್ಲವೋ ಅದನ್ನು ನಾವು ಸೂಕ್ಷ್ಮವಾಗಿ ನೋಡಿ ಅದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನಮಗೆ ದಾರಿ ಮಾಡಿಕೊಡುತ್ತೆ. ಹಾಗಾಗಿ ಇತರ ಸಾಮಾಜಿಕ ವಿಜ್ಞಾನಗಳಂತೆ ಸಮಾಜಶಾಸ್ತ್ರವು ನಿರ್ದಿಷ್ಟ ಐತಿಹಾಸಿಕ ಪರಿಸ್ಥಿತಿಗಳ ಉತ್ಪನ್ನವಾಗಿದೆ. ಅಂದರೆ ನನ್ನ ಕಳೆದ ತರಗತಿಗಳಲ್ಲಿ ನಿಮಗೆ ನಾನು ಹೇಳಿದ್ದೀನಿ, ಅದರಲ್ಲೂ ಸಹ ಸಂಘರ್ಷಾತ್ಮಕ ಪರಿದೃಷ್ಟಿಯನ್ನು ಒಮ್ಮೆ ಜ್ಞಾಪಕ ಮಾಡಿಕೊಳ್ಳಿ ವಿದ್ಯಾರ್ಥಿಗಳೇ. ಕಾರ್ಲ್ ಮಾರ್ಕ್ಸ್ ಅವರು ಹೇಳ್ತಾರೆ, ಪ್ರತಿಯೊಂದು ಇತಿಹಾಸದ ಮುಖ್ಯ ಘಟನೆ ಏನು ಅಂತಂದರೆ ಅಲ್ಲಿರ್ತಕ್ಕಂಥ ಅಸಮಾನತೆ, ಅಲ್ಲಿರ್ತಕ್ಕಂಥ ಸಾಮಾಜಿಕ ಸಮಸ್ಯೆಗಳು ಅನ್ನೋ ಥರ ಹೇಳ್ತಾರೆ. ಆದರೆ ಇಲ್ಲಿ ಸಮಾಜ ವಿಜ್ಞಾನಗಳು ಸಹ ಒಂದು ನಿರ್ದಿಷ್ಟವಾದ ಐತಿಹಾಸಿಕ ಪರಿಸ್ಥಿತಿಗಳ ಉತ್ಪನ್ನವಾಗಿದೆ ಅಂತಂದರೆ ಇಲ್ಲಿ ನಡೀತಾ ಇರತಕ್ಕಂತಹ ಒಂದು ಸಾಮಾಜಿಕ ವಿಚಾರಗಳು, ಸಾಮಾಜಿಕ ಒಡಂಬಡಿಕೆಗಳು, ಸಾಮಾಜಿಕ ಸಂಬಂಧಗಳು ಹಾಗೂ ಮನುಷ್ಯನ ಒಂದು ಸಮಾಜದ ಚೌಕಟ್ಟಿನಲ್ಲಿ ನಡೀತಾ ಇರತಕ್ಕಂಥ ಒಂದು ನಡವಳಿಕೆಗಳು ಇವೆಲ್ಲಕ್ಕೂ ಕೂಡ ಐತಿಹಾಸಿಕ ಹಿನ್ನೆಲೆ ಇದೆ. ಸೊ ಈ ಐತಿಹಾಸಿಕ ಹಿನ್ನೆಲೆಯಿಂದ ಮಾನವ ಇಂದಿನ ಪ್ರಸ್ತುತ ಪರಿಸ್ಥಿತಿಗೆ ಅವನು ಹೇಗೆ ತನ್ನಂತಾನು ಗ್ರಹಿಸಿಕೊಂಡಿದ್ದಾನೆ ಅಂತ ನೋಡುವುದೇ ಈ ಒಂದು ಸಾಮಾಜಿಕ ಸಮಾಜಶಾಸ್ತ್ರೀಯ ದೃಷ್ಟಿಕೋನದ ಒಂದು ಪ್ರಮುಖವಾದ ವಿಚಾರ. ಹಾಗಾಗಿ ಕಾಲಿನ್ಸ್ ಇದಕ್ಕೆ ಒಂದು ವಿಶಿಷ್ಟವಾದ ಬೌದ್ಧಿಕ ಚಟುವಟಿಕೆ ಇದು ಅಂತ ನಂಬ್ತಾರೆ. ದಟ್ ಮೀನ್ಸ್ ಸೋಷಿಯಲಾಜಿಕಲ್ ಐ ಎನೇಬಲ್ಸ್ ಅಸ್ ಟು ಸಿ ವೇ ವಾಟ್ ಅದರ್ಸ್ ಮೇ ನಾಟ್ ನೋಟಿಸ್. ದಟ್ ಮೀನ್ಸ್ ಯು ನೀಡ್ ಟು ಹ್ಯಾವ್ ಎ ವೆರಿ ಶಾರ್ಪ್ ಇನ್ಸ್ಟಿಂಕ್ಟ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ಈಚ್ ಆ್ಯಂಡ್ ಎವ್ರಿ ಸೋಷಿಯಲ್ ಆಸ್ಪೆಕ್ಟ್ಸ್, ಈಚ್ ಆ್ಯಂಡ್ ಎವ್ರಿ ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಈಚ್ ಆ್ಯಂಡ್ ಎವ್ರಿ ಸೋಷಿಯಲ್ ಫೆನಾಮಿನನ್ ದಟ್ ಅಕರ್ಸ್ ಆನ್ ದಿಸ್ ಸೋಷಿಯಲ್ ಸ್ಟ್ರಕ್ಚರ್. ಬಟ್ ಟು ಹ್ಯಾವ್ ದಟ್ ಯು ನೀಡ್ ಟು ಹ್ಯಾವ್ ಸಮ್ ಹಿಸ್ಟಾರಿಕಲ್ ಐಡಿಯಾ ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಪ್ರಾಡಕ್ಟ್ ದಟ್ ಈಸ್ ದ ಪ್ರಾಡಕ್ಟ್ ಹಿಯರ್ ಮೀನ್ಸ್ ಇಟ್ ಈಸ್ ನಾಟ್ ಎ ಫಿಸಿಕಲ್ ಪ್ರಾಡಕ್ಟ್, ದ ಪ್ರಾಡಕ್ಟ್ ದಟ್ ಹ್ಯಾಸ್ ಬಿನ್ ಬೌಂಡೆಡ್ ಬೈ ವ್ಯಾಲ್ಯೂಸ್, ದ ಪ್ರಾಡಕ್ಟ್ ದಟ್ ಹ್ಯಾಸ್ ಬಿನ್ ಬೌಂಡೆಡ್ ಬೈ ಎಥಿಕ್ಸ್, ದ ಪ್ರಾಡಕ್ಟ್ಸ್ ದಟ್ ಹ್ಯಾಸ್ ಬಿನ್ ಬೌಂಡೆಡ್ ಬೈ ಯುವರ್ ಕಲ್ಚರ್, ದ ಪ್ರಾಡಕ್ಟ್ಸ್ ದಟ್ ಹ್ಯಾವ್ ಬಿನ್ ಬೌಂಡೆಡ್ ಬೈ ಯುವರ್ ಬಿಹೇವಿಯರ್, ಎವ್ರಿಥಿಂಗ್ ಹ್ಯಾಸ್ ಬಿನ್ ಶೇಪ್ಡ್ ಬೈ ದ ಹಿಸ್ಟಾರಿಕಲ್ ಕಂಡೀಷನ್ಸ್. ಸೊ ದಟ್ ಹಿಸ್ಟಾರಿಕಲ್ ಕಂಡೀಷನ್ಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದ ರೂಟ್ ಕಾಸ್ ಆಫ್ ಎನಿ ಸೋಷಿಯಲ್ ಇಂಟರಾಕ್ಷನ್ಸ್ ಇನ್ ದ ಸೊಸೈಟಿ. ಸೊ ಹೆನ್ಸ್ ಕಾಲಿನ್ಸ್ ಬಿಲೀವ್ ದಟ್ ದ ಸೋಷಿಯಲಾಜಿಕಲ್ ಐ ಡೆಫಿನೆಟ್ಲಿ ಪ್ರೊವೈಡ್ಸ್ ಎ ಇಂಟೆಲೆಕ್ಚುಯಲ್ ಫೆನಾಮಿನನ್ ಆರ್ ಇಂಟೆಲೆಕ್ಚುಯಲ್ ವ್ಯೂ ಪಾಯಿಂಟ್ ಫಾರ್ ಎನ್ ಎ ಇಂಡಿವಿಜುವಲ್. ಆ್ಯಂಡ್ ದ ಮೇನ್ ಏಮ್ ಆಫ್ ಸೋಷಿಯಲಾಜಿಕಲ್ ಐ ಈಸ್ ಟು ಡ್ರಾ ಮೆನಿ ಆಫ್ ಅಸ್ ಇನ್ ಟು ಸೋಷಿಯಾಲಜಿ, ಬಿಕಾಸ್ ದ ಸೋಷಿಯಾಲಜಿ ಈಸ್ ವ್ಯಾಲ್ಯೂ ನ್ಯೂಟ್ರಲ್. ದ ಸೋಷಿಯಾಲಜಿ ಪ್ರೊವೈಡ್ಸ್ ಎ ಪ್ಲಾಟ್ಫಾರ್ಮ್ ಫಾರ್ ಸೈಂಟಿಫಿಕ್ ಥಿಂಕಿಂಗ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ದ ಸೋಷಿಯಾಲಜಿ ಪ್ರೊವೈಡ್ಸ್ ಎ ಸೋಷಿಯಾಲಜಿಕಲ್ ಐ ವಿತ್ ಎಂಫೆರಿಸಿಸಮ್ ಆ್ಯಂಡ್ ದಿಸ್ ಎಂಫೆರಿಸಿಸಮ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದ ಆಂಟೋಲಾಜಿಕಲ್ ಪರ್ಸ್ಪೆಕ್ಟಿವ್ಸ್ ದಟ್ ಹ್ಯಾಪನ್ಸ್ ಆನ್ ದಿಸ್ ಅರ್ಥ್. ಬಿಕಾಸ್ ವಿಥೌಟ್ ಆಂಟೋಲಾಜಿಕಲ್, ಆಂಟೋಲಾಜಿ ಸೇಸ್ ಅಬೌಟ್ ದ ರೀಸನ್ಸ್, ದ ಆಂಟೋಲಾಜಿಕಲ್ ಪರ್ಸ್ಪೆಕ್ಟಿವ್ ಸ್ಪೀಕ್ಸ್ ಅಬೌಟ್ ದ ಕಾಸಸ್ ಆ್ಯಂಡ್ ದ ನೆಕ್ಸ್ಟ್ ಕಾಸ್, ದ ಫಸ್ಟ್ ಇಸ್ ದ ಕಾಸ್, ದ ನೆಕ್ಸ್ಟ್ ಇಸ್ ದ ನಾಲೆಡ್ಜ್. ಕಾಸ್ ಆ್ಯಂಡ್ ನಾಲೆಡ್ಜ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಹ್ಯಾವಿಂಗ್ ಅನ್ ಎ ಸೋಷಿಯಲಾಜಿಕಲ್ ಐ. ಸೊ ಅಕಾರ್ಡಿಂಗ್ ಟು ಸೋಷಿಯಲಾಜಿಕಲ್ ರಿಸರ್ಚ್ ಆರ್ ರಿಸರ್ಚ್ ಮೆಥಡಾಲಜಿ ಯು ಮೈಟ್ ಹ್ಯಾವ್ ಬಿನ್ ಸ್ಟಡಿಡ್ ಅಬೌಟ್ ಆಂಟೋಲಾಜಿಕಲ್ ಪರ್ಸ್ಪೆಕ್ಟಿವ್ಸ್ ಆ್ಯಂಡ್ ದ ನೆಕ್ಸ್ಟ್ ಈಸ್ ಎಪಿಸ್ಟಮಾಲಜಿಕಲ್ ಪರ್ಸ್ಪೆಕ್ಟಿವ್. ಎಪಿಸ್ಟಮಾಲಜಿ ಈಸ್ ನಥಿಂಗ್ ಬಟ್ ಎ ನಾಲೆಡ್ಜ್, ಎ ನಾಲೆಡ್ಜ್ ಆಫ್ ಲುಕಿಂಗ್ ಇನ್ ಟು ದ ಥಿಂಗ್ಸ್, ದ ನಾಲೆಡ್ಜ್ ಅಬೌಟ್ ದ ಲುಕಿಂಗ್ ಇನ್ ಟು ದ ಇನ್ಸೈಟ್ಸ್ ಆಫ್ ಸೋಷಿಯಲ್ ಹ್ಯಾಪನಿಂಗ್ಸ್. ದಟ್ ಇನ್ಸೈಟ್ಸ್ ಆಫ್ ಸೋಷಿಯಲ್ ಹ್ಯಾಪನಿಂಗ್ಸ್ ಕ್ಯಾನ್ ಹ್ಯಾಪನ್ ಓನ್ಲಿ ವೆನ್ ಯು ಹ್ಯಾವ್ ಸೋಷಿಯಲಾಜಿಕಲ್ ಐ ಅಕಾರ್ಡಿಂಗ್ ಟು ರ್ಯಾಂಡಲ್ ಕಾಲಿನ್ಸ್. ಆ್ಯಂಡ್ ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಹೀ ಸೇಸ್ ಇನ್ ದ ನೆಕ್ಸ್ಟ್ ಬುಲೆಟ್ ಪಾಯಿಂಟ್ ದಟ್ ಯು ಕ್ಯಾನ್ ಸಿ ಹಿಯರ್, ದಟ್ ದ ವರ್ಲ್ಡ್ ಅರೌಂಡ್ ಅಸ್ ಈಸ್ ದ ಇಮಿಡಿಯೇಟ್ ವರ್ಲ್ಡ್ ದಟ್ ಯು ಆ್ಯಂಡ್ ಐ ಲೀವ್ ಇನ್ ಥ್ರೂ ಸೋಷಿಯಲಾಜಿಕಲ್ ಐ. ಆ್ಯಂಡ್ ಫಾರ್ ಎಕ್ಸಾಂಪಲ್ ವಿ ಕ್ಯಾನ್ ಸಿ ದಟ್ ದ ಪರ್ಸನ್ ನೆಕ್ಸ್ಟ್ ಟು ಅಸ್ ಎಥ್ನಿಸಿಟಿ ಕ್ಲಾಸ್ ಎಕ್ಸೆಟ್ರಾ, ದ ಪರ್ಸನ್ ನೆಕ್ಸ್ಟ್ ಟು ಅಸ್ ಡಿನೋಟ್ಸ್ ದಟ್ ಇಟ್ ಈಸ್ ಅನ್ ಎ ಪ್ರಾಕ್ಟಿಕಲ್ ಸಿಚುವೇಶನ್, ದಟ್ ವಿ ಹ್ಯಾವ್ ಟು ಲುಕ್ ಇನ್ ಟು ದಟ್ ಪರ್ಟಿಕ್ಯುಲರ್ ಸಿಚುವೇಶನ್ ಆ್ಯಂಡ್ ವಿ ಹ್ಯಾವ್ ಟು ಅಡಾಪ್ಟ್ ಅವರ್ ಸೆಲ್ಫ್ ಸೈಕಾಲಜಿಕಲಿ ಆ್ಯಂಡ್ ಸೋಷಲಿ ಆ್ಯಂಡ್ ವಿ ಹ್ಯಾವ್ ಟು ಟ್ರಾನ್ಸಾಕ್ಟ್ ವಿತ್ ದ ಪರ್ಸನ್ ನೆಕ್ಸ್ಟ್ ಟು ಅಸ್ ಆ್ಯಂಡ್ ವಿ ಹ್ಯಾವ್ ಟು ಬಿಹೇವ್ ಅಕಾರ್ಡಿಂಗ್ ಟು ದ ಪೆರಿಮೀಟರ್ ಆಫ್ ದಟ್ ಪರ್ಟಿಕ್ಯುಲರ್ ಗಿವನ್ ಇಂಟ್ಯೂಷನ್. ಆ್ಯಂಡ್ ದ ನೆಕ್ಸ್ಟ್ ಈಸ್ ದ ಎಥ್ನಿಸಿಟಿ, ಆ್ಯಂಡ್ ಎಥ್ನಿಸಿಟಿ ಈಸ್ ದ ಒನ್ ವೇರ್ ವಿ ಕ್ಲಾಸಿಫೈ ದ ಪೀಪಲ್ ಆನ್ ದ ಬೇಸಸ್ ಆಫ್ ವೇರಿಯಸ್ ಅದರ್ ಸೋಷಲ್ ಪ್ಯಾರಾಮೀಟರ್ಸ್. ಆ್ಯಂಡ್ ದ ಕ್ಲಾಸ್ ಈಸ್ ದ ಒನ್ ವೇರ್ ವಿ ಸಿ ದಟ್ ಪೀಪಲ್ ಆರ್ ಬಿನ್ ಸ್ಟ್ರಾಟಿಫೈಡ್ ಆನ್ ದ ಬೇಸಸ್ ಆಫ್ ದೇರ್ ಅಕಾರ್ಡಿಂಗ್ ಟು ದೇರ್ ಓನ್ ಸ್ಟ್ರೆಂಗ್ಸ್ ಆ್ಯಂಡ್ ವೀಕ್ನೆಸಸ್, ಎಸ್ಪೆಷಲಿ ದ ಎಕನಾಮಿಕ್ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸಸ್. ಬಟ್ ಇನ್ ಸ್ಪೈಟ್ ಆಫ್ ಆಲ್ ದೀಸ್ ವೇರಿಯಸ್ ಆಸ್ಪೆಕ್ಟ್ಸ್ ಆಫ್ ಲುಕಿಂಗ್ ದ ಥಿಂಗ್ಸ್, ಯು ನೀಡ್ ಟು ಹ್ಯಾವ್
one view that can balance everything, that is the sociological eye. ಅಂದರೆ ನಮ್ಮನ್ನು ಅನೇಕರು ಸಮಾಜಶಾಸ್ತ್ರಕ್ಕೆ ಸೆಳೆಯುವುದು ಸಮಾಜಶಾಸ್ತ್ರ ದೃಷ್ಟಿಕೋನದ ಒಂದು ಗುರಿಯಾಗಿದೆ. ನಾನು ಈಗಾಗಲೇ ನಿಮ್ಮ ಹತ್ರ ಚರ್ಚೆ ಮಾಡಿದಂಗೆ ಸಮಾಜಶಾಸ್ತ್ರೀಯ ದೃಷ್ಟಿ ಅಂತಕ್ಕಂಥದ್ದು ಏಕಕಾಲಕ್ಕೆ ಮನುಷ್ಯನಿಗೆ ಒದಗುವಂಥದ್ದಲ್ಲ. ಅವನು ತನ್ನ ಸುತ್ತಲಿನ ಪ್ರಪಂಚವನ್ನು ಅರ್ಥೈಸಿಕೊಂಡಾಗ, ಜ್ಞಾನ ಮೀಮಾಂಸೆ ಅಂತಕ್ಕಂಥ ಪದವನ್ನು ನೀವು ಕೇಳಿರ್ತೀರಾ, ಈ ಜ್ಞಾನ ಅಂತಕ್ಕಂಥದ್ದು ಏಕಕಾಲದಲ್ಲಿ ಮನುಷ್ಯನಿಗೆ ಇಮಿಡಿಯೇಟಾಗಿ ಬರ್ತಕ್ಕಂಥದ್ದಲ್ಲ. ಜ್ಞಾನಕ್ಕೆ ಮೂಲ ಏನು ಅಂತಂದರೆ ಅವನಿಗೆ ಇರತಕ್ಕಂತಹ ಒಂದು ಅನುಭವ. ಅನುಭವವಿಲ್ಲದಿರ ಜ್ಞಾನವನ್ನು ಪಡ್ಕೊಳ್ಳೋದು, ಜ್ಞಾನವನ್ನು ಪಡ್ಕೊಂಡ್ರೂ ಸಹ ಅವನು ಸಮಾಜವನ್ನು ನೋಡುವ ದೃಷ್ಟಿಕೋನದಲ್ಲಿ ಇಡುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಜ್ಞಾನ ಎಪಿಸ್ಟಮಾಲಜಿ ಅಂದರೆ ಜ್ಞಾನ ಅಂತ ನಾವೇನು ಹೇಳ್ತೀವಿ, ಈ ಜ್ಞಾನಕ್ಕೆ ಮೂಲ ಏನಿರಬೇಕು ಅಂತಂದರೆ ಇದಕ್ಕೆ ತಕ್ಷಣದ ಪರಿಸ್ಥಿತಿಗಳನ್ನು ಊಹೆ ಮಾಡ್ತಕ್ಕಂಥ ಮತ್ತು ತಕ್ಷಣದ ಪರಿಸ್ಥಿತಿಗಳಿಗೆ ನಾವೆಲ್ಲರೂ ಹೊಂದಾಣಿಕೆ ಆಗ್ತಕ್ಕಂಥ ಒಂದು ಅನುಭವವಿರಬೇಕು. ಅನುಭವ ಮತ್ತು ಜ್ಞಾನ ಎರಡೂ ಸೇರಿದಾಗ ಸಮಾಜದಲ್ಲಿ ನಡೆಯುವ ವಿದ್ಯಮಾನಗಳನ್ನು ನಾವು ಗ್ರಹಿಸುವ ಶಕ್ತಿ ನಮ್ಮಲ್ಲಿ ಉಂಟಾಗುತ್ತೆ. ಈ ಗ್ರಹಿಸುವ ಶಕ್ತಿ ಯಾವುದು ಅಂದರೆ ನಮ್ಮ ಪಕ್ಕದಲ್ಲೇ ಇರುವ ವ್ಯಕ್ತಿ. ಇದರರ್ಥ ಅಂದರೆ ನೀವು ಇರತಕ್ಕಂತಹ ಮೂಲ ನೆಲೆಯಲ್ಲಿ, ನೀವು ಬದುಕುತ್ತಿರತಕ್ಕಂಥ ಬೌದ್ಧಿಕ ನೆಲೆಗಟ್ಟಲ್ಲಿ, ಅಲ್ಲೇ ನೀವು ಈ ಎರಡನ್ನು, ಜ್ಞಾನವನ್ನು ಮತ್ತು ಅನುಭವವನ್ನು, ಸಾಮಾಜಿಕ ಅನುಭವ, ಸಾಮಾಜಿಕ ಜ್ಞಾನ, ಈ ಜನಾಂಗೀಯತೆ, ವರ್ಗ, ಇವೆಲ್ಲವನ್ನು ಕೂಡ ಅನೇಕ ವ್ಯತ್ಯಾಸಗಳಿದ್ದರೂ ಕೂಡ ಸಮಾಜಶಾಸ್ತ್ರೀಯ ದೃಷ್ಟಿಕೋನದಿಂದ ನೋಡೋದಕ್ಕೆ ನಿಮಗೆ ಬಹಳ ಈಸಿಯಾಗಿ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ರ್ಯಾಂಡಲ್ ಕಾಲಿನ್ಸ್ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆಯೇ ಇಲ್ಲಿ ಸಮಾಜಶಾಸ್ತ್ರೀಯ ದೃಷ್ಟಿ ನಮ್ಮ ಶಕ್ತಿಗಳು ಮತ್ತು ನಮ್ಮ ಉತ್ಸಾಹವನ್ನು ನವೀಕರಿಸುವ ಆವಿಷ್ಕಾರದ ಮೂಲವಾಗಿದೆ. ಖಂಡಿತ ನಮ್ಮ ದೃಷ್ಟಿ, ಸಮಾಜಶಾಸ್ತ್ರೀಯ ದೃಷ್ಟಿ ನಮ್ಮ ಶಕ್ತಿ ಮತ್ತು ಉತ್ಸಾಹ. ಶಕ್ತಿ ಅಂದರೆ ಯಾವುದು? ದೈಹಿಕ ಶಕ್ತಿಗಿಂತ ಬೌದ್ಧಿಕ ಶಕ್ತಿ, ಮಾನಸಿಕ ಶಕ್ತಿ. ಹಾಗಾಗಿ ಈ ಎರಡೂ ಇದ್ದರೆ ನಾನು ಈಗಾಗಲೇ ಹೇಳ್ದಂಗೆ ಜ್ಞಾನ ಮತ್ತು ಅದರಲ್ಲಿರ್ತಕ್ಕಂಥ ಅನುಭವ ಇವೆರಡೂ ಕೂಡ ನಮ್ಮಲ್ಲಿ ಶಕ್ತಿ ಮತ್ತು ಉತ್ಸಾಹ ಇವುಗಳನ್ನು ನವೀಕರಿಸುತ್ತದೆ. ಈ ನವೀಕರಿಸೋದ್ರಿಂದ ಏನಾಗುತ್ತೆ ಅಂತಂದರೆ ನಮಗೆ ಮತ್ತಷ್ಟು ಉತ್ಸಾಹ ಆಗುತ್ತೆ ನಾವೇನಾದರೂ ಮತ್ತೊಂದು ಸಮಾಜದಲ್ಲಿ ಹೊಸ ಆವಿಷ್ಕಾರಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಸಮಾಜದಲ್ಲಿ ನಡೀತಾ ಇರ್ತಕ್ಕಂಥ ಹೊಸ ಊಹೆಗಳನ್ನು ನಾವು ಅರ್ಥೈಸಿಕೊಳ್ಳುವುದಕ್ಕೆ ಮತ್ತು ಅದನ್ನು ಇನ್ನಷ್ಟು ಜನಕ್ಕೆ ತಲುಪಿಸೋದಕ್ಕೆ ನಮಗೆ ಮತ್ತಷ್ಟು ಶಕ್ತಿಯನ್ನು ಇದು ನೀಡುತ್ತದೆ ಅಂತೇಳಿ ರ್ಯಾಂಡಲ್ ಕಾಲಿನ್ಸ್ ಅವರು ಇಲ್ಲಿ ನಮಗೆಲ್ಲರಿಗೂ ಹೇಳ್ತಾ ಇರೋದೇನು ಅಂತಂದರೆ ಸಮಾಜಶಾಸ್ತ್ರೀಯ ದೃಷ್ಟಿಕೋನವನ್ನು ಹೊಂದುವುದು ಇಂದಿನ ಸಮಾಜದ ಬಹುಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಸಮಾಜಶಾಸ್ತ್ರೀಯ ದೃಷ್ಟಿ ಸಾಮಾಜಿಕ ಚಳುವಳಿಗಳನ್ನು ಸಜ್ಜುಗೊಳಿಸಲು ಸೂಚಿಸುತ್ತದೆ ಅಥವಾ ವರ್ಗ ಪ್ರಾಬಲ್ಯ ಅಥವಾ ಸಂಘರ್ಷವನ್ನು ಸೂಚಿಸುತ್ತದೆ ಅಂತ. ಯಾಕೆಂದರೆ ಅನುಭವ ಮತ್ತು ಜ್ಞಾನ ಅಂತಕ್ಕಂಥದ್ದು ನಾನು ಈಗಾಗಲೇ ಹೇಳ್ದಂಗೆ ಆಂಟಾಲಜಿ ಆ್ಯಂಡ್ ಎಪಿಸ್ಟಮಾಲಜಿಕಲ್ ಥಿಂಕಿಂಗ್ ಅಂತ ನಾನೇನು ಹೇಳಿದೆ, ಆ ಎರಡೂ ಬಂದಾಗ ಏನಾಗುತ್ತೆ, ಒಬ್ಬ ಮನುಷ್ಯ ಒಂದು ಸೈದ್ಧಾಂತಿಕ ನಿಲುವಿಗೆ ಬರುವುದಕ್ಕೆ ಸಾಧ್ಯವಾಗುತ್ತದೆ. ಅನೇಕ ಸೈದ್ಧಾಂತಿಕ ನೆಲೆಗಳನ್ನು ನಾವು ಕಾಣ್ತೀವಿ. ಈಗಾಗಲೇ ನೀವು ಸ್ಟಾರ್ಟಿಂಗಲ್ಲಿ ಸಮಾಜಶಾಸ್ತ್ರದ ಬೇರೆ ಬೇರೆ ದೃಷ್ಟಿಕೋನ ಇದ್ದಂಗೆ ಸಮಾಜದಲ್ಲೂ ಬೇರೆ ಬೇರೆ ಸೈದ್ಧಾಂತಿಕ ವಿಚಾರಗಳಿರ್ತವೆ. ಆ ಸೈದ್ಧಾಂತಿಕ ವಿಚಾರಗಳನ್ನು ನಾವು ಮನಗೂಡಿಸ್ಕೊಂಡಾಗ, ಆ ಹೋರಾಟದ ಒಂದು ಸೈದ್ಧಾಂತಿಕ ವಿಚಾರವನ್ನು ನಾವು ಮನಸ್ಸಿನಲ್ಲಿ ಬೆಳೆಸ್ಕೊಂಡಾಗ, ನಮ್ಮ ದೃಷ್ಟಿಕೋನ ಸಮಾಜವನ್ನು ಬದಲಾವಣೆ ಮಾಡಬೇಕು ಅಂತಂದಾಗ ಚಳುವಳಿಗಳು ಸಾಮಾಜಿಕ ಚಳುವಳಿಗೆ ಅದು ನಮ್ಮನ್ನು ಸಜ್ಜುಗೊಳಿಸುತ್ತೆ. ಯಾವುದೋ ಒಂದು ವರ್ಗ ಮತ್ತೊಂದು ವರ್ಗದ ಮೇಲೆ ಸವಾರಿ ಮಾಡ್ತಾ ಇದೆ ಅಂತಂದಾಗ ಆ ನಿರಂಕುಶವಾದವನ್ನು ನಾವು ತಪ್ಪಿಸೋದಕ್ಕೆ ಮತ್ತು ಆ ವರ್ಗ ಪ್ರಾಬಲ್ಯವನ್ನು ಮತ್ತು ಸಂಘರ್ಷವನ್ನು ನಾವು ಕೊನೆ ಮಾಡಬೇಕು ಅಂದರೆ ಇದನ್ನು ಒಂದು ಸರಿಯಾದ ರೀತಿಯಲ್ಲಿ ಕಾನೂನಿನ ಚೌಕಟ್ಟಲ್ಲಿ ಸಾಮಾಜಿಕ ಸಂಸ್ಥೆಗಳ ಒಂದು ಒಡನಾಟದಿಂದ ನಾವೇನು ಮಾಡ್ಬೋದು, ಸಾಮಾಜಿಕ ದೃಷ್ಟಿಕೋನವನ್ನು ಹೊಂದಿ ಇವುಗಳನ್ನೆಲ್ಲ ಕೊನೆಗಾಣಿಸ್ಬೇಕು ಅಂತಕ್ಕಂಥ ಒಂದು ಯೋಗ್ಯತೆಯನ್ನು ನಮಗೆ ಬೆಳೆಸ್ಕೊಳ್ಳೋದಕ್ಕೆ ಈ ಸಮಾಜಶಾಸ್ತ್ರೀಯ ದೃಷ್ಟಿಕೋನ ನಮಗೆ ದಾರಿ ಮಾಡಿಕೊಡುತ್ತೆ. ಅಂದರೆ ರ್ಯಾಂಡಲ್ ಕಾಲಿನ್ಸ್ ಫೀಲ್ಸ್ ದಟ್ ಆಲ್ ಆಫ್ ಅಸ್ ಹೂ ಆರ್ ಟರ್ನ್ ಬೈ ಸೋಷಿಯಾಲಜಿ ಹೂ ಲವ್ ವಾಟ್ ವಿ ಡೂ ಹ್ಯಾವ್ ಸೋಷಿಯಾಲಜಿಕಲ್ ಐ ಬಿಕಾಸ್ ಎವ್ರಿ ಪರ್ಸನ್ ವೆನ್ ಹಿ ವರ್ಕ್ಸ್ ವೆರಿ ಪ್ರಾಪರ್ಲಿ ಆ್ಯಂಡ್ ವೆನ್ ಹೀಸ್ ಎಂಥೂಸಿಯಾಸಮ್ ಫೀಲ್ಸ್ ಇಸ್ ದಟ್ ವೆನ್ ಹಿ ಲವ್ಸ್ ದ ವರ್ಕ್ ಹಿ ಡಸ್ ಆ್ಯಂಡ್ ದಿಸ್ ಲವಿಂಗ್ ಆಫ್ ದ ಥಿಂಗ್ಸ್ ಆ್ಯಂಡ್ ವ್ಯೂವಿಂಗ್ ಆಫ್ ದ ಥಿಂಗ್ಸ್ ಆ್ಯಂಡ್ ವ್ಯೂವಿಂಗ್ ಆಫ್ ದ ಸೊಸೈಟಿ ಈಸ್ ಬೀನ್ ಡನ್ ಬೈ ಸೋಷಿಯಾಲಜಿಕಲ್ ಐ ಬಿಕಾಸ್ ಆ್ಯಸ್ ಐ ಟೋಲ್ಡ್ ಯು ಆಂಟೋಲಾಜಿಕಲ್ ಆ್ಯಂಡ್ ಎಪಿಸ್ಟಮಾಲಜಿಕಲ್ ಸ್ಟ್ಯಾಂಡಿಂಗ್ಸ್ ಆಫ್ ಎನ್ ಎ ಹ್ಯೂಮನ್ ಬೀಯಿಂಗ್ ವಿಲ್ ಡೆಫಿನೆಟ್ಲಿ ಅಪ್ಗ್ರೇಡ್ ಹಿಮ್ ಇನ್ ಥಿಂಕಿಂಗ್ ಇನ್ ಟು ದ ಸೊಸೈಟಿ ಆ್ಯಂಡ್ ಹ್ಯಾವ್ ಎ ಡೀಪ್ ಇನ್ ಸೈಟ್ ಅಬೌಟ್ ದ ಸೋಷಿಯಾಲಜಿಕಲ್ ಅನಾಲಿಸಿಸ್ ಥ್ರೂ ದಟ್ ಹಿ ಕ್ಯಾನ್ ಸೇಸ್ ದಟ್ ವೆನ್ ಎವರ್ ದೇರ್ ಈಸ್ ಎ ಕ್ಲಾಸ್ ಸ್ಟ್ರಗಲ್ ವೆನ್ ಎವರ್ ದೇರ್ ಈಸ್ ಎ ಡಾಮಿನೇಷನ್ ವೆನ್ ಎವರ್ ದೇರ್ ಈಸ್ ಎ ಕಾನ್ಫ್ಲಿಕ್ಟ್ ದಟ್ ಹಿ ಸೇಸ್ ದಟ್ ಹಿ ಮೊಬಿಲೈಸಸ್ ದೀಸ್ ಥಿಂಗ್ಸ್ ಆ್ಯಂಡ್ ಈ ವಾಂಟೆಡ್ ಟು ಚೇಂಜ್ ದ ಸೊಸೈಟಿ ಆ್ಯಂಡ್ ಆ್ಯಸ್ ಎ ರಿಸಲ್ಟ್ ಆಫ್ ದಟ್ ಸೋಷಿಯಲ್ ಮೂವ್ಮೆಂಟ್ ಸೋಷಿಯಲ್ ಡಾಮಿನೇಷನ್ ಆ್ಯಂಡ್ ಕಾನ್ಫ್ಲಿಕ್ಟ್ಸ್ ಹ್ಯಾವ್ ಈ ಪಾಯಿಂಟಿಗೆ ಬಂದಾಗ ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡೋದಕ್ಕೆ ಸಾಮಾಜಿಕ ವಿನ್ಯಾಸಗಳ ಸುಳಿವು ನಮಗೆ ಸಿಗುತ್ತೆ.
ಇದು ಸಿಕ್ಕಿದಾಗ ಏನಾಗುತ್ತೆ ಅಂತಂದರೆ ಅದು ಬೇರೆ ಬೇರೆ ರೂಪಗಳಲ್ಲಿ ರೂಪುಗೊಳ್ಳುತ್ತೆ. ಸಮಾಜವನ್ನು ಅರ್ಥ ಮಾಡೋದಕ್ಕೆ, ಸಮಾಜವನ್ನು ವಿಶ್ಲೇಷಣೆ ಮಾಡೋದಕ್ಕೆ ಅನೇಕ ಜನ ಸಮಾಜಶಾಸ್ತ್ರಜ್ಞರು, ಜನಾಂಗಶಾಸ್ತ್ರಜ್ಞರು, ಸಂಖ್ಯಾಶಾಸ್ತ್ರಜ್ಞರು, ಐತಿಹಾಸಿಕ ವಿಶ್ಲೇಷಕರು ಮತ್ತು ಸಿದ್ಧಾಂತಿಗಳು ಇವರೆಲ್ಲರೂ ಕೂಡ ಏನು ಮಾಡ್ತಾ ಇದ್ದಾರೆ ಅಂದರೆ ತಮ್ಮದೇ ಆದ ರೀತಿಯಲ್ಲಿ ತಮ್ಮದೇ ಆದಂತಹ ಸಾಮಾಜಿಕ ವಿನ್ಯಾಸದ ಒಂದು ಪ್ರತಿರೂಪವನ್ನು ನಮಗೆ ಕೊಡ್ತಾ ಇದ್ದಾರೆ. ಅದನ್ನು ನಾವು ಅರ್ಥೈಸಿಕೊಂಡು ಸಮಾಜಕ್ಕೆ ಅವ್ರಿಗೆ ಬೇಕಾದ ಸೋಷಲ್ ಆ್ಯಕ್ಟಿವಿಸಮ್, ಸೋಷಿಯಾಲಜಿಕಲ್ ಐ ಈಸ್ ಅನ್ ಐಡಿಯಾ ಆ್ಯಂಡ್ ಆ್ಯಕ್ಟಿವಿಸಮ್ ಈಸ್ ಎ ಪ್ರಾಕ್ಟಿಕ್ಯಾಲಿಟಿ ಆಫ್ ಸೋಷಿಯಾಲಜಿಕಲ್ ಐ ಆ್ಯಂಡ್ ಬೋತ್ ಕ್ಯಾನ್ ಬಿ ಕಂಬೈನ್ಡ್ ಹಿಯರ್. ಆ್ಯಂಡ್ ಆ್ಯಸ್ ದ ಸೇಮ್ ಐಡಿಯಾ ಹ್ಯಾಸ್ ಬೀನ್ ಗಿವನ್ ಬೈ ದ ಸಿ ಡಬ್ಲ್ಯೂ ಮಿಲ್ಸ್ ಇನ್ ಇಸ್ ಬುಕ್ ಸೋಷಿಯಾಲಜಿಕಲ್ ಇಮ್ಯಾಜಿನೇಷನ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ದ ಸೋಷಲ್ ಕಮಿಟ್ಮೆಂಟ್ ಆ್ಯಂಡ್ ಸೋಷಲ್ ಆ್ಯಕ್ಟಿವಿಸ್ಟ್ ಈಸ್ ದ ಟೂ ಅಪ್ರೋಚಸ್ ಟು ರೀಕನ್ಸ್ಟ್ರಕ್ಟ್ ದ ಸೊಸೈಟಿ ಸಚ್. ಬಿಕಾಸ್ ಸೋಷಿಯಾಲಜಿಕಲ್ ಐ ಅಡ್ರೆಸ್ಸಸ್ ಎ ಲಿಟಲ್ ಗ್ರೂಪ್ ಆರ್ ಎ ಸ್ಮಾಲ್ ಗ್ರೂಪ್ ಆಫ್ ಡಿವೋಟೀಸ್ ವಿತ್ ಇನ್ ಎ ಲಾರ್ಜರ್ ಸೊಸೈಟಿ ಆ್ಯಂಡ್ ಆ್ಯಸ್ ದ ಟೈಮ್ ಪಾಸಸ್ ದ ಸೇಮ್ ಸ್ಮಾಲ್ ಗ್ರೂಪ್ ಆಫ್ ಡಿವೋಟೀಸ್ ವಿಲ್ ಡೆಫಿನೆಟ್ಲಿ ಹ್ಯಾವ್ ದ ಹ್ಯೂಜರ್ ವರ್ಷನ್ ಆ್ಯಂಡ್ ದಟ್ ವರ್ಷನ್ ಇನ್ಕ್ರೀಸಸ್ ಆ್ಯಂಡ್ ಬ್ಲೋಸ್ ಇನ್ ಟು ಎ ಬಿಗರ್ ಪ್ರಪೋರ್ಷನ್ ಆ್ಯಂಡ್ ಇಟ್ ಬಿಕಮ್ಸ್ ಎ ಸೋಷಿಯಾಲಜಿಕಲ್ ಐ ಇನ್ ಚೇಂಜಿಂಗ್ ದ ಪೀಪಲ್ಸ್ ವಿಷನ್ ಇನ್ ವಿಜುವಲೈಸಿಂಗ್ ದ ಸೋಷಲ್ ಪ್ಯಾಟರ್ನ್. ಸೊ ದಿಸ್ ಈಸ್ ದ ಟಾಪಿಕ್ ಆಫ್ ಸೋಷಿಯಾಲಜಿಕಲ್ ಐ ಇನ್ ದಿಸ್ ಪರ್ಟಿಕ್ಯುಲರ್ ಕ್ಲಾಸ್ ಆ್ಯಂಡ್ ಐ ವಿಲ್ ಡೆಫಿನೆಟ್ಲಿ ಗಿವ್ ಯು ಅನ್ ಮೋರ್ ಇನ್ಸೈಟ್ಸ್ ಇನ್ ದ ಕಮಿಂಗ್ ಕ್ಲಾಸಸ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಎನ್ ಇ ಪಿ ಸಿಲೆಬಸ್. ಥ್ಯಾಂಕ್ ಯು.